ಸುಬ್ಬಲಕ್ಷ್ಮಿ, ಕ್ಯಾರಿ ಹುಷಾರಿಲ್ಲ ಅನ್ನೋದ್ರ ನೆಪ ಮಾಡ್ಕೊಂಡು ಅವನ ಜೊತೆ ಚಕ್ಕಂದಾಡ್ತಿದ್ಯಾ? ಸನಿಯಾ, ನಾಲ್ಗೆಯಲ್ಲಿ ಎಲ್ಬಿಲ್ಲ ಅಂತ ಬಾಯಿಗೆ ಬಂದಂಗೆಲ್ಲ ಬೊಗಳ್ಬೇಡ. ಹೇ ಯು, ಮೈಂಡ್ ಯೋರ್ ಟಂಗ್. ನಾನ್ಸೆನ್ಸ್, ಏನ್ ನಡೀತಾ ಇದೆ ಅಲ್ಲಿ? ಏನಾದ್ರೂ ನಡೀಲಿ, ಅದನ್ ಕೇಳಕ್ ನೀನ್ ಯಾರೋ? ಹುಷಾರಿಲ್ದೆ ಮಲಗಿರೋದು ನನ್ನ ಗಂಡ. ಇಂಥ ಹೊತ್ತಿನಲ್ಲಿ ಎಂಟಿಯಾಗಿ ಅವ್ರ ಸೇವೆ ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ಇದೆಲ್ಲ ನಿನಗೆಲ್ಲ ಅರ್ಥ ಆಯ್ತದೆ. ಈ ಹುಷಾರಿಲ್ಲ ಅನ್ನೋ ಒಂದೇ ಕಾರಣ ಇಟ್ಕೊಂಡು ಪದೇ ಪದೇ ಇಲ್ಲಿ ಕೇರ್ ಮಾಡ್ತೀನಿ ಅಂತ ಬಂದು ನಾಟಕ ಮಾಡಿ ಕ್ಯಾರಿ ಬ್ರೈನ್ ವಾಶ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅಂತ ಕೆಟ್ಟ ಬುದ್ಧಿ ಇರೋದು ನಿನಗೆ ಹೊರತು ನನಗಲ್ಲ. ಇವ್ರ ಆಫೀಸ್ನಲ್ಲಿ ಇದ್ದಿದ್ನೇ ನೆಪ ಮಾಡ್ಕೊಂಡು ಇವ್ರನ್ನ ಮರಳು ಮಾಡ್ದೋಳು ನೀನು. ನೋಡ್ಸನಿಯಾ, ಈಗ ಅವ್ರಿಗೆ ಹುಷಾರಿಲ್ಲ, ಸುಮ್ಕೆ ಮಾತಗ್ ಮಾತು ಬೆಳೆಸ್ಬೇಡ. ಬೆಚ್ಚಗ್ ಮಲಗಿದ್ದೆ ತಾನೇ, ಹೋಗ್ ಬಿತ್ಕ. ಕ್ಯಾರಿ ನೋಡ್ದ್ಯಾ, ನಿನ್ ಕಣ್ ಮುಂದೆ ಎಷ್ಟು ಮಾತಾಡ್ತಿದ್ದಾಳೆ? ನೀನ್ ನೋಡ್ಕೊಂಡು ಸುಮ್ಮನೆ ಇದ್ಯಾ? ಸೀ ಸಮಥಿಂಗ್. ಅವ್ರು ಏನ್ ಮಾತಾಡ್ಬೇಕು? ನಾನೇ ಇಲ್ದೇ ಇರೋದನ್ನ ಹೇಳ್ತಿಲ್ವಲ್ಲ, ಇರೋದನ್ನೇ ಹೇಳ್ತೀವ್ನಿ. ನೀನೇ ನೀನೇ ಅವರನ್ನ ಮರಳು ಮಾಡಿರೋದು. ಇವತ್ ನನ್ ಸಂಸಾರ ಹಿಂಗ ಆಗೈತೆ ಅಂದ್ರೆ ಅದಕ್ಕೆಲ್ಲ ನೀನೇ ಕಾರಣ. ಸುಬ್ಬಲಕ್ಷ್ಮಿ, ಇನ್ನೊಂದ್ ಮಾತಾಡೋದು ನಾನು ಸುಮ್ಮನೆ ಇರಲ್ಲ. ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ. ಮಾವ, ಬಾಯಿ ಬಂದಂಗೆಲ್ಲ ಮಾತಾಡ್ತಿರೋದು ಇವಳು. ನಾನೇನು ಮಾತಾಡ್ಬೇಡ ಅಂದಲ್ಲ, ನಂಗ್ ಗೊತ್ತಿತ್ತು ನೀನ್ ಬಂದ್ರೆ ಇಂಥದ್ದೊಂದು ರಾಧ ಅಂತ ಆಗುತ್ತೆ ಅಂತ. ಮೊದ್ಲು ಮೊದ್ಲು ಇಲ್ಲಿಂದ ಹೋಗೋ. ನಾನು ಹೋಗಕ್ಕಿಲ್ಲ, ನೀವು ಹುಷಾರ್ ಆಗೋವರೆಗೂ ನಾನು ಹೋಗಕ್ಕಿಲ್ಲ. ನಾನು ಹೋದ್ರೆ ಇವಳು ನಿಮ್ಮನ್ನ ಸರಿಯಾಗಿ ನೋಡ್ಕೊಳಕ್ಕಿಲ್ಲ. ಮಾವ, ಶಟ್ ಅಪ್ ಸುಬ್ಬಲಕ್ಷ್ಮಿ. ಗ್ಯಾರಿನ್ ಹೇಗ್ ನೋಡ್ಕೋಬೇಕು ಅಂತ ನನಗೆ ನಿನ್ಗಿಂತ ಚೆನ್ನಾಗ್ ಗೊತ್ತು. ಅವ್ನ್ ಹೋಗು ಅಂತ ಹೇಳ್ದ ತಾನೆ, ಇನ್ನೂ ಯಾಕಿಲ್ಲ ಇದ್ಯಾ? ಗೆಟ್ ಲಾಸ್ಟ್. ಏನು, ನಾನ್ ಮನೆಯಿಂದ ಆಚೆ ಹೋಗ್ಬೇಕಾ? ಈ ಮನೇಲಿರೋ ಕಂಟಕ ನೀನು. ನಿನ್ನ ಮೊದ್ಲು ಆಚೆಗೆ ಹಾಕಿದ್ರೆ ಎಲ್ಲ ಸರಿ ಹೋಯ್ತದೆ. ಗ್ಯಾರಿ, ನಿನ್ನೆ ನಂಬ್ಕೊಂಡು ನಿನ್ ಜೊತೆ ಬಂದಿದ್ದಕ್ಕೆ ಇವಳ ಹತ್ರ ಹೀಗೆಲ್ಲ ಅನ್ಸ್ಕೋಬೇಕಾ? ಇವಳಿಷ್ಟು ಮಾತಾಡ್ತಾ ಇದ್ರೆ ನೀನ್ ಸುಮ್ಮನೆ ಇದ್ಯಾ?